ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನೆ ಮದ್ದು ಚಾನಲ್. ನಾವು ಈ ಚಾನಲ್ ಮೂಲಕ ನಿಮಗೆ ಆರೋಗ್ಯಕರವಾದ ಹಾಗೂ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದ ಮನೆಯಲ್ಲಿಯೇ ಮಾಡಬಹುದಾದಂತಹ ಸಿಂಪಲ್ ಟಿಪ್ಸ್ ಕೊಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಹವಾಮಾನ ತುಂಬಾ ಬದಲಾಗುತ್ತಿದ್ದು, ಕೆಲವೊಮ್ಮೆ ಬಿಸಿಲು, ಕೆಲವೊಮ್ಮೆ ಮಳೆಗಾಲ ಇದ್ದೇ ಇರುತ್ತದೆ. ಈ ಹವಾಮಾನದಲ್ಲಿ ಸಾಮಾನ್ಯವಾಗಿ ನೆಗಡಿ, ಕಫ, ಕೆಮ್ಮು ಬರುವುದು ಖಂಡಿತ. ಈ ದಿನ ನಾವು ನಿಮಗೆ ಕೆಮ್ಮಿಗೆ, ಅದರಲ್ಲೂ ಮಕ್ಕಳಿಗೆ ಕೆಮ್ಮು ಬಂದಾಗ ಏನು ಮಾಡಬೇಕು ಎಂಬುದನ್ನು ತಿಳಿಸ್ಕೊಡ್ತೀವಿ. ಈ ಕೆಮ್ಮು ರಾತ್ರಿ ಹೊತ್ತು ತುಂಬಾ ಕಾಡುತ್ತೆ, ಅದರಿಂದ ಮಕ್ಕಳು ತುಂಬ ಕಿರಿಕಿರಿಯನ್ನು ಅನುಭವಿಸುತ್ತಾರೆ. ಇದರ ಜೊತೆ ದೊಡ್ಡವರು ತುಂಬ ಕಿರಿಕಿರಿಯನ್ನು ಅನುಭವಿಸುತ್ತಾರೆ. ಈ ದಿನ ನಾವು ಹೇಳಿಕೊಡುವಂತಹ ಟಿಪ್ಸ್ ಏನಪ್ಪ ಅಂದ್ರೆ, ವೀಕ್ಷಕರೇ ನೀವಿಲ್ಲಿ ನೋಡ್ತಾ ಇದ್ದೀರಾ, ನಾನು ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ತೆಗೆದುಕೊಂಡಿದ್ದೀನಿ, ಅದರ ಜೊತೆಗೆ ಸ್ವಲ್ಪ ಅರಿಶಿನವನ್ನು ತೆಗೆದುಕೊಳ್ಳಿ. ಒಂದು ಟೇಬಲ್ ಸ್ಪೂನ್ ಬೆಚ್ಚಗಿದ ನೀರನ್ನು ತೆಗೆದುಕೊಂಡು ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕಿ ಚೆನ್ನಾಗಿ ಕಲಸಿ. ಹೀಗೆ ಕಲಸಿದ ಅರಿಶಿನದ ನೀರನ್ನು ಕೆಮ್ಮುತ್ತಿರುವ, ಅದರಲ್ಲೂ ರಾತ್ರಿ ಹೊತ್ತು ಹೆಚ್ಚಾಗಿ ಕೆಮ್ಮುತ್ತಿರುವ ಮಕ್ಕಳಿಗೆ ನೀಡುವುದರಿಂದ ಕೆಮ್ಮು ಪಟ್ಟಂತ ನಿಲ್ಲುತ್ತದೆ, ಮಕ್ಕಳು ಹಾಯಾಗಿ ನಿದ್ದಿಸಬಹುದು. ಜೊತೆಗೆ ಪಾಲಕರು ನೆಮ್ಮದಿಯ ನೆಟ್ಟುಸಿರು ಬಿಡಬಹುದು. ಈ ಸುಲಭವಾದ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗಿದ್ದರೆ ತಡೆಯಾಕೆ ಇದನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಮತ್ತು ಈ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಚಾನೆಲ್ಗೆ ತಪ್ಪದೇ ಕಮೆಂಟ್ ಮಾಡಿ. ಧನ್ಯವಾದಗಳು.